ವೀಕ್ಷಕರೇ ಕಾಂಗ್ರೆಸ್ ಸದ್ಯ ರಾಜ್ಯದಲ್ಲಿ ಪ್ರಚಂಡ ಗೆಲುವಿನೊಂದಿಗೆ ಸರ್ಕಾರವನ್ನು ರಚಿಸಿದೆ ವಿಧಾನಸಭಾ ಚುನಾವಣೆಯಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಗಲೇಬೇಕು ತಾನೆ ವಿತ್ ಇನ್ ಒನ್ ಇಯರ್ ಲೋಕಸಭಾ ಚುನಾವಣೆ ಇನ್ನ ಹೆಚ್ಚು ಕಡಿಮೆ ತೊಂಬತ್ತರಿಂದ ನೂರು ದಿನ ಭವಿಷ್ಯವನ್ನು ಬರೆದಾಗಿರುತ್ತೆ ಮತದಾರ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಲೇಬೇಕಾದ ಸವಾಲು ಅತಿ ದೊಡ್ಡ ಮಟ್ಟದಲ್ಲಿದೆ ಬಿ ಜೆ ಪಿಗೆ ಮ್ಯಾಟ್ರ್ ಆಗಲ್ಲ ಜೆ ಡಿ ಎಸ್ಸಿಗೆ ಮ್ಯಾಟ್ರ್ ಆಗಲ್ಲ ಮೈತ್ರಿ ಬಿ ಜೆ ಪಿ ಒಂದು ಇಪ್ಪತ್ನಾಲ್ಕು ಸೀಟು ಜೆ ಡಿ ಎಸ್ ಒಂದು ನಾಲ್ಕು ಸೀಟು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕಾಂಗ್ರೆಸ್ಸಿಗೆ ಮ್ಯಾಟ್ರ್ ಆಗಿರಲಿಲ್ಲ ಜೆ ಡಿ ಎಸ್ ಜೊತೆ ಸಮ್ಮಿಶ್ರ ಸರ್ಕಾರ ಇವರೊಂದು ಅವರೊಂದಿಷ್ಟು ಹಂಚ್ಕೊಂಡ್ರು ಯಾರು ಗೆಲ್ಲಿಲ್ಲ ಗೆದ್ದಿದ್ದು ಒಂದೇ ಒಂದು ಒಂದು ಪ್ರಜ್ವಲ್ ರೇವಣ್ಣ ಗೆದ್ಕೊಂಡ್ರು ಇನ್ನೊಂದು ಡಿ ಕೆ ಸುರೇಶ್ ಅವ್ರು ಗೆದ್ಕೊಂಡ್ರು ಕಾಂಗ್ರೆಸ್ ಗೆದ್ದಿದ್ದು ಜೆ ಡಿ ಎಸ್ ಒಂದು ಬಿ ಜೆ ಪಿ ಇಪ್ಪತ್ತೈದು ಗೆದ್ದುಬಿಡ್ತು ಆದರೆ ಈ ಬಾರಿ ಕಾಂಗ್ರೆಸ್ ಐ ಎನ್ ಡಿ ಐ ಎ ಮೈತ್ರಿಕೂಟವನ್ನು ಮಾಡಿಕೊಂಡಿದ್ರು ಕೂಡ ಕರ್ನಾಟಕದಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪಕ್ಷವೇ ಹಾಕಬೇಕು ಇದಾರಾ ಮಿನಿಸ್ಟರ್ಗಳ ರೆಡಿ ಅವರ ನಾಯಕರಿದ್ದಾರ ಇಲ್ಲ ಮಿನಿಸ್ಟ್ರು ಮಿನಿಸ್ಟರು ಮಕ್ಕಳು ಎಂಟ್ರಿ ಕೊಡ್ತಾರಾ ಎಂಟ್ರಿ ಕೊಟ್ಟರು ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಎದುರಿಸುವಂತಹ ತಾಕತ್ತಿದೆಯಾ ಸದ್ಯ ಹೈಕಮಾಂಡ್ ಮೂಲದಿಂದ ಬಂದಿರೋ ಮಾಹಿತಿ ಪ್ರಕಾರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹದಿಮೂರು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳೇ ಇಲ್ಲ ಸೂಕ್ತವಾದವರು ಬೇಜಾರ್ ಜನ ಅವರೇ ಆದ್ರೆ ಇವರು ಗೆಲ್ತಾರೆ ಇವರು ಪೈಪೋಟಿ ಕೊಡ್ತಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಟಫ್ ಕಂಟೆಂಡರ್ ಇವರೇ ಅನ್ನುವಂತ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆ ಸದ್ಯ ಕೆ ಪಿ ಸಿ ಸಿ ಮತ್ತು ಎ ಐ ಸಿ ಸಿ ಮೂಲಗಳಿಂದ ಬಂದಿರೋ ಮಾಹಿತಿ ಪ್ರಕಾರ ಹೆಚ್ಚು ಕಡಿಮೆ ಹದಿನೈದು ಲೋಕಸಭಾ ಕ್ಷೇತ್ರಕ್ಕೆ ಸಿಂಗಲ್ ನೇಮ್ ಏಕೈಕ ಅಭ್ಯರ್ಥಿಗಳನ್ನು ಘೋಷಿಸ್ತಾರೆ ಅಲ್ಲಿ ಯಾವುದು ಕನ್ಫ್ಯೂಷನ್ಸ್ ಇಲ್ಲ ಹದಿನೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ರೆಡಿ ಇದ್ದಾರೆ ಅದರಲ್ಲಿ ಸಚಿವರುಗಳು ಇದ್ದಾರೆ ಆದ್ರೆ ಸಚಿವರುಗಳು ಹಿಂದೆ ಮುಂದೆ ನೋಡ್ತಾ ಅವ್ರೆ ಹದಿನೈದು ಇರೋದ್ ಐದು ಮಿನಿಸ್ಟರ್ ಅಂದ್ಕೊಳ್ಳೋಣ ಸೈಡ್ಗೆ ಇಟ್ಬಿಡೋಣ ಹತ್ತಕ್ಕೆ ರೆಡಿ ಅವ್ರೆ ಉಳಿದಿರೋ ಹದಿಮೂರು ಪ್ಲಸ್ ಮಿನಿಷ್ಟ್ರ್ ಒಪ್ಲಿಲ್ಲ ಅಂದ್ರೆ ಅಲ್ಲಿಗೆ ಐದು ಪ್ರಾಬಬಲ್ಸ್ ತುಂಬಾ ಜನ ಆಸ್ಪರೆಂಟ್ಸ್ ತುಂಬಾ ಜನ ಇದ್ದಾರೆ ಪ್ರಾಬಬಲ್ ಲಿಸ್ಟ್ ರೆಡಿ ಇದೆ ಮೈಸೂರಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರೇ ಹೋಗಿಲ್ಲ ಹೈಕಮಾಂಡ್ಗೆ ಅಂತ ಹೇಳ್ತಾರೆ ಮೂಲಗಳು ಹಂಗಾರೆ ಇನ್ನು ಬೇರೆ ಕ್ಷೇತ್ರದಲ್ಲಿ ಹೋಗಿರುವಂತ ಹೆಸರುಗಳು ಮಟ್ಟಿಗೆ ಇರಬಹುದು ಸದ್ಯ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಹದಿನೈದು ಕ್ಷೇತ್ರಗಳಿಗೆ ಸಿಂಗಲ್ ಆಸ್ಪರೆಂಟ್ ಅಲ್ಲಿ ಯಾವುದು ಪೈಪೋಟಿ ಇಲ್ಲ ಕೋಲಾರ ಕೆ ಎಚ್ ಮುನಿಯಪ್ಪ ಸಚಿವರು ಚಾಮರಾಜನಗರ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಚಿವರು ಬಳ್ಳಾರಿ ನಾಗೇಂದ್ರ ಸಚಿವರು ಬೆಳಗಾವಿ ಸತೀಶ್ ಜಾರಕಿಹೊಳಿ ಸಚಿವರು ಅವರ ಹೆಸರುಗಳೈತೆ ಯಾರೋ ಅವ್ರು ನಿತ್ಯ ಎಲ್ಲ ಇನ್ನು ಗೊತ್ತಿಲ್ಲ ಇನ್ನು ಉಳಿದಂತೆ ತುಮಕೂರು ಮುದ್ದು ಹನುಮೇಗೌಡ್ರು ಅಧಿಕೃತವಾಗಿ ಇನ್ನೂ ಕೂಡ ಕಾಂಗ್ರೆಸ್ ಜಾಯ್ನ್ ಆಗಿಲ್ಲ ಚಿತ್ರದುರ್ಗ ಬಿ ಎನ್ ಚಂದ್ರಪ್ಪ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಆಬ್ವಿಯಸ್ಲಿ ವಿನ್ನಿಂಗ್ ಕಾಯ್ ಕ್ಯಾಂಡಿಡೇಟು ಹಾಸನ ಶ್ರೇಯಸ್ ಪಟೇಲ್ ಹೊಳೆ ನರಸಿಪುರದಲ್ಲಿ ಅಲ್ಪ ಅಂತರದಲ್ಲಿ ಸೋತರು ರೇವಣ್ಣ ಅವ್ರ ವಿರುದ್ಧ ಒಂಚೂರು ಕರೆಕ್ಟ್ ಕ್ಯಾಂಪೇನ್ ಮಾಡಿರೋ ರೇವಣ್ಣ ಅವ್ರನ್ನ ಮಾಜಿ ಮಾಡಿಬಿಡ್ಬೋದಿತ್ತು ಹಾಲಿ ಶಾಸಕರನ್ನ ಶ್ರೇಯಸ್ ಪಟೇಲ್ ಸಿಂಗಲ್ ನೇಮ್ ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಹೆಸರು ಕೇಳಿ ಬರ್ತಾ ಇದೆ ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ ರಮೇಶ್ ಕತ್ತಿ ಇನ್ನೂ ಏನು ಹೇಳಿಲ್ಲ ಅರೆ ರಮೇಶ್ ಕತ್ತಿ ಹೆಸರು ಉಡುಪಿ ಚಿಕ್ಕಮಗಳೂರು ಜಯಪ್ರಕಾಶ್ ಹೆಗಡೆ ಅತ್ಯುತ್ತಮವಾದ ಅಭ್ಯರ್ಥಿ ಕಾಂಗ್ರೆಸ್ ಮಟ್ಟಿಗೆ ಉಡುಪಿ ಚಿಕ್ಕಮಗಳೂರ್ನಲ್ಲಿ ಕಾಂಗ್ರೆಸ್ಗೆ ಜಯಪ್ರಕಾಶ್ ಹೆಗ್ಡೆ ಅಭ್ಯರ್ಥಿ ಆದ್ರೆ ಅದಕ್ಕಿಂತ ಸೂಕ್ತವಾದವ್ರು ಮತ್ತೆ ಸಿಗಕ್ಕೆ ಸಾಧ್ಯನೇ ಇಲ್ಲ ದಾವಣಗೆರೆ ಮತ್ತೆ ಶಾಮ್ನೂರ್ ಅವ್ರ ಫ್ಯಾಮಿಲಿಗೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ವೈಫ್ ಪ್ರಭಾ ಮಲ್ಲಿಕಾರ್ಜುನ ಅವ್ರಿಗೆ ಬೀದರ್ ರಾಜಶೇಖರ್ ಪಾಟೀಲು ಇನ್ನು ಬಿಜಾಪುರ ರಾಜು ಹಲಗೂರು ರಾಯಚೂರು ಕುಮಾರ್ ನಾಯ್ಕು ಇವ್ರಿಷ್ಟು ಜನ ಸಿಂಗಲ್ ಆಸ್ಪರೆಂಟ್ಗಳು ಅಥವಾ ಇವ್ರಿಗೆ ಪೈಪೋಟಿ ಇಲ್ಲ ಇವರು ಅಂತ ಆಯಿತು ಇದರಲ್ಲಿ ಸಚಿವರುಗಳವರಲ್ಲ ಅವ್ರು ನಿಂತ್ಕೊತಾರ ತರ ಇಲ್ವಾ ಗೊತ್ತಿಲ್ಲ ಇನ್ನು ಉಳಿದಿರೋ ಹದಿಮೂರು ಕ್ಷೇತ್ರಕ್ಕೆ ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಸದ್ಯ ಸಿಕ್ಕಿರೋ ಲಿಸ್ಟ್ ಪ್ರಕಾರ ಪ್ರಾಬಲ್ ಲಿಸ್ಟ್ ಪ್ರಕಾರ ಹದಿನೈದು ಕ್ಷೇತ್ರ ಇರೋಲ್ಲಿ ಮೈಸೂರದೇ ಇಲ್ಲ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದೇ ಇಲ್ಲ ಎಸ್ ಇದು ಕಾಂಗ್ರೆಸ್ಗೆ ಇರುವಂತ ಗೊಂದಲ ವೀಕ್ಷಕರೇ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿಗಳನ್ನು ಹಾಕುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗುತ್ತಾ ಇಪ್ಪತ್ತೆಂಟರಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು